ಮಣಿಪುರ ನಮ್ಮ ದೇಶದ ಒಂದು ಭಾಗವೇ ಆಗಿದ್ರು ಬಹಳ ವರ್ಷಗಳಿಂದ ಈಗಾಗಲೇ ಅಲ್ಲಿ ಅಶಾಂತಿ ನೆಲೆಸಿದೆ. ಅಶಾಂತಿಯನ್ನು ಹತ್ತಿಕ್ಕುವ ಕೆಲಸ ಆಗ್ತಾನೇ ಇಲ್ಲ. ಈಗ ಮತ್ತೆ ಹೊಸದಾಗಿ 3 ಮಹಿಳೆಯರ ಶವ ಸಿಕ್ಕಿದೆ ಅಂತ ಹೇಳಿ ವರದಿಯಾಗಿದೆ. ಮಣಿಪುರದ ಜಿರಿಬಾಮ್ ಜಿಲ್ಲೆಯಲ್ಲಿ 3 ಮೃತದೇಹಗಳು ಪತ್ತೆಯಾಗಿದೆ. ಅದರಲ್ಲಿ ಆ 3 ದೇಹಗಳು ಮಹಿಳೆಯದ್ದು ಅಂತ ಹೇಳಿ, ಮಹಿಳೆ ಮತ್ತು ಮಕ್ಕಳದ್ದು ಅಂತ ಹೇಳಿ ವರದಿಯಾಗಿದೆ. ಸಾವಿಗೆ ನ್ಯಾಯ ಕೊಡುವಂತೆ 2 ಸಚಿವರು ಹಾಗೂ 3 ಶಾಸಕರ ಮನೆ ಮೇಲೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೆ ಅನಿರ್ದಿಷ್ಟಾವಧಿಗೆ ಕರ್ಫ್ಯೂವನ್ನು ಸಹ ಜಾರಿ ಮಾಡಲಾಗಿದೆ. ಇನ್ನು ಜಿಲ್ಲಾಧಿಕಾರಿ ಕಿರಣ್ ಕುಮಾರ್ ಅವರು ಈ ಆದೇಶವನ್ನು ಇವತ್ತು ಆದೇಶ ಶನಿವಾರ ಸಂಜೆ ಹೊರಡಿಸಿದ್ದಾರೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವ ಸಂಪಂ ರಂಜನ್ ಹಾಗೂ ಆರೋಗ್ಯ ಸಚಿವ ಎಲ್ ಸುಸಿಂದ್ರೋ ಸಿಂಗ್ ಅವರ ಮನೆ ಮೇಲೂ ಸಹ ಈ ಉದ್ರಿಕ್ತ ಗುಂಪು ದಾಳಿ ನಡೆಸಿದೆ. 3 ಕೊಲೆಗೆ ಸಂಬಂಧಿಸಿದಂತೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಒಂದು ವೇಳೆ ಜನರ ಭಾವನೆಗಳಿಗೆ ಸ್ಪಂದಿಸೋದರಲ್ಲಿ ಸರ್ಕಾರ ವಿಫಲ ಆದರೆ ಶಾಸಕ ಸ್ಥಾನಗಳಿಗೆ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ಸಂಪಂ ರಂಜನ್ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಅವರ ಅಳಿಯ ಆಗಿರುವ ಬಿಜೆಪಿ ಶಾಸಕ ಆರ್ ಕೆ ಇಮೋ ಇವರ ಮನೆ ಮೇಲೂ ಸಹ ಉದ್ರಿಕ್ತ ಗುಂಪು ದಾಳಿ ನಡೆಸಿದ್ದು, ಕೃತ್ಯ ಎಸಗಿದವರನ್ನ 24 ಗಂಟೆ ಒಳಗೆ ಬಂಧಿಸಬೇಕು ಅಂತ ಹೇಳಿ ಗಡುವನ್ನ ಕೊಟ್ಟಿದೆ. ಇದರೊಂದಿಗೆ ಸಂಪಂ ನಿಶಿಕಾಂತ್ ಸಿಂಗ್ ಮನೆಗೂ ಸಹ ಮುತ್ತಿಗೆ ಹಾಕಲಾಗಿದೆ. ಇಲ್ಲಿ ಜಿರಿಬಾಮ್ ಜಿಲ್ಲೆಯಲ್ಲಿ ನಾಪತ್ತೆಯಾಗಿದ್ದ 6 ಜನರ ಪೈಕಿ ಈಗ 3 ಶವ ಪತ್ತೆಯಾಗಿದ್ದು, ಮಣಿಪುರ ಹಾಗೂ ಅಸ್ಸಾಂ ಗಡಿಯಲ್ಲಿರುವ ನದಿಯಲ್ಲಿ ಶವಗಳು ಸಿಕ್ಕಿವೆ. ಮೃತರು ಮಹಿಳೆ ಹಾಗೂ 2 ಮಕ್ಕಳು ಅಂತ ಹೇಳಿ ವರದಿಯಾಗಿದೆ. ಇದು ಸುದ್ದಿ ಏನು ಅಂತ ನಾನು ಹೇಳಿದೆ. ಇಲ್ಲಿ ಮಹಿಳೆ ಮಕ್ಕಳು ಶವವಾಗಿದ್ದಾರೆ. ಇಡೀ ಮಣಿಪುರದಲ್ಲಿ ಗಲಭೆ ಉಂಟಾಗಿ 2-3 ವರ್ಷ ಕಳೆದರೂ ಮೋದಿಯವರು ಇದುವರೆಗೂ ಮಹಿಳೆಯರ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯೋದರಲ್ಲಿ ವಿಫಲ ಆಗಿದ್ದಾರೆ. ಅವರು ವಾರಕ್ಕೊಂದ್ಸರಿ ಮನ್ ಕಿ ಬಾತ್, ವಾರಕ್ಕೆ ತಿಂಗಳಿಗೆ ಮಾಡ್ತಾ ಇರ್ತಾರೆ. ಮನ್ ಕಿ ಬಾತ್ ಅಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆನೂ ಬಹಳ ಮಾತನಾಡಿದ್ದಾರೆ. ಆದರೆ ಮಣಿಪುರದ ಮಹಿಳೆಯರ ವಿಚಾರ ಅವರಿಗೆ ಯಾಕೆ ಆದ್ಯತೆಯಾಗಿ ಕಾಣಿಸ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಆದರೆ ಅದರ ಜೊತೆಗೆ ಒಂದು ಸಾರಿ ಮಾತ್ರ ಬೆತ್ತಲೆ ಓಡಿಸಿ ಮಹಿಳೆಯನ್ನ ಅತ್ಯಾಚಾರ ಮಾಡಿದಾಗ ಮಾತ್ರ ಇದಾಗಬಾರ್ದಿತ್ತು ಅನ್ನೋ ಒಂದು ಮಾತನ್ನು ಬಿಟ್ಟರೆ ಇದುವರೆಗೂ ಮಣಿಪುರದ ಮಹಿಳೆಯರ ಬಗ್ಗೆ ಮೋದಿಯವರಾಗ್ಲಿ, ಗೃಹ ಸಚಿವ ಅಮಿತ್ ಶಾ ಆಗ್ಲಿ, ರಾಜನಾಥ್ ಸಿಂಗ್ ಸೇನೆಗಳನ್ನ ಉಸ್ತುವಾರಿ ನಾನು ನೋಡ್ಕೋತಾರಲ್ಲ ಸಚಿವರಾದ ರಾಜನಾಥ್ ಸಿಂಗ್, ಅವರು ಸಹ ಇದ್ರ ಬಗ್ಗೆ ಏನೂ ಮಾತನಾಡಿಲ್ಲ. ಕಾರಣ ಏನು ಅಂದ್ರೆ, ಮಣಿಪುರ ಅವರಿಗೆ ಆದ್ಯತೆ ವಿಚಾರ ಆಗಿಲ್ಲ. ಮಣಿಪುರದಲ್ಲಿ ಮೇಲ್ನೋಟಕ್ಕೆ 2 ಕೋಮುಗಳ ನಡುವೆ ಗಲಭೆ ಅನಿಸ್ತಾ ಇದ್ರು ಸಹ ಒಂದು ಕುಕಿ ಮತ್ತೊಂದು ಮೈತ್ರೇಯಿ. ಮೈತ್ರೇಯಿ ಹಿಂದೂ ಒಂದು ಸಂಸ್ಕೃತಿಯನ್ನ ಪಾಲಿಸ್ತಿದ್ರೆ, ಕುಕಿ ಅವರು ಕ್ರಿಶ್ಚಿಯನ್ ಸಂಸ್ಕೃತಿಯನ್ನ ಪಾಲಿಸ್ತಾರೆ. ಇಲ್ಲಿ ಮೇಲ್ನೋಟಕ್ಕೆ 2 ಧರ್ಮೀಯರ ನಡುವೆ ಗಲಾಟೆ ಅಂತ ಅನಿಸಿದ್ರು, ಮುಖ್ಯವಾಗಿ ಇದರ ಹಿಂದೆ ಇರುವ ಅಜೆಂಡಾ ಏನಂದ್ರೆ, ಈಗಾಗಲೇ ನಮ್ಮ ಹಲವಾರು ಮಾಧ್ಯಮಗಳು ಹೇಳಿರುವಂತೆ ನಮ್ಮಲ್ಲೂ ಸಹ ಬಂದಿತ್ತು, ಮಣಿಪುರದಲ್ಲಿ ಅಗಾಧ ಗಣಿ ಸಂಪತ್ತು ಇದೆ, ಖನಿಜ ಸಂಪತ್ತಿದೆ, ಅದನ್ನ ವಶಪಡಿಸ್ಕೊಳ್ಳಿಕ್ಕೆ ಮೋದಿಯ ಹಿಂದೆ ಇರುವ ಅದಾನಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿರುವ ಸಮಸ್ಯೆ. ಆದ್ರಿಂದಾನೆ ಇಲ್ಲಿ ಯಾವಾಗಲೂ ಅಶಾಂತಿ ನೆಲೆಸಿದಾಗ ಯಾರ ಕುಕಿ ಜನಾಂಗದ ಬಳಿ ಮುಖ್ಯವಾಗಿ ಈ ಒಂದು ಭೂಮಿ ಇದೆ, ಆ ಭೂಮಿಯನ್ನ ವಶಪಡಿಸ್ಕೋಬೇಕು, ಆ ಜನಾಂಗ ತಾವಾಗೆ ಆ ಜಾಗವನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಗಲಭೆ ಮಾಡಿಸ್ತಿದ್ದಾರೆ ಅನ್ನೋದು. ಇನ್ನು ಈ ಈ ಮಣಿಪುರದಲ್ಲಿ ಯಾವುದೇ ಪತ್ರಕರ್ತರು ದೇಶ
ದೇಶದ ಇತರ ಭಾಗದಲ್ಲಿ ನೆಲೆಸಿರುವಂತಹ ಪತ್ರಕರ್ತರು ಹೋಗಿ ಯಾವುದೇ ರಿಪೋರ್ಟ್ ಮಾಡೋ ಹಾಗಿಲ್ಲ. ಹಾಗೆ ಮಾಡಿದವ್ರಿಗೂ ಸಹ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಜೈಲಲ್ಲಿ ಇರಿಸಿದ್ದಾರೆ. ಇದು ಮಣಿಪುರದಲ್ಲಿರುವಂತಹ ಘಟನೆಯನ್ನು ಮಹಿಳಾ ಆಯೋಗ, ಇದುವರೆಗೂ ದೇಶದಲ್ಲಿ ಒಂದು ಮಹಿಳಾ ಆಯೋಗ ಇದೆ, ಅದು ಬೇರೆ ಬೇರೆ ರಾಜ್ಯದಲ್ಲಿ ರಾಜಕೀಯವಾಗಿ ಮೋದಿ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನಿಸ್ದಾಗೆಲ್ಲ ಹೋಗಿ ಅಲ್ಲಿ ಅವರು ಮಾತನಾಡ್ತಾರೆ. ಆದರೆ ಈಗ ಮಹಿಳಾ ಆಯೋಗ ಇದುವರೆಗೂ ಮಾತನಾಡಿಲ್ಲ. ಇದು ಮಣಿಪುರದಲ್ಲಿ ನಿರಂತರವಾಗಿ ನಡೀತಿರುವ ಮಹಿಳೆಯರ ಮೇಲೆ, ಆ ಜನಾಂಗದ ಮೇಲೆ ನಡೆಯುತ್ತಿರುವ ಅತ್ಯಾಚಾರ, ಇಲ್ಲಿ ಮಾನವೀಯ ಮೌಲ್ಯಗಳು ಕುಸಿದಿದೆ. ಇನ್ನು ಮಹಿಳಾ ಆಯೋಗದ ಜೊತೆಗೆ ಮಾನವ ಹಕ್ಕುಗಳ ಆಯೋಗ ಅಂತ ಒಂದು ರಾಷ್ಟ್ರ ಮಟ್ಟದಲ್ಲೂ ಇರುತ್ತೆ, ರಾಜ್ಯ ಮಟ್ಟದಲ್ಲೂ ಇರುತ್ತೆ, ಅದು ಯಾಕೆ ಎರಡು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಸಹ ಇಲ್ಲಿ ಪ್ರಶ್ನಿಸಬೇಕಾಗುತ್ತೆ. ಇದು ಯಾವುದಕ್ಕೂ ಈ ಮೂರು ಜನ ಇದ್ದಾರಲ್ಲ, ರಾಜನಾಥ್ ಸಿಂಗ್, ಮೋದಿ, ಅಮಿತ್ ಶಾ, ಯಾರು ಉತ್ತರ ಹೇಳಲ್ಲ. ಮಹಿಳಾ ನಾಯಕಿಯರು ಉತ್ತರ ಕೊಡಲ್ಲ ಇದುವರೆಗೂ. ಈ ಹಿಂಸಾಚಾರ ಯಾವತ್ತು ಕೊನೆಗಾಣುತ್ತೆ? ಕೇಂದ್ರದಲ್ಲಿ ಸರ್ಕಾರ ಚೇಂಜ್ ಆದಾಗ ಆಗುತ್ತಾ? ಆದರೆ ಸರ್ಕಾರ ಚೇಂಜ್ ಆಗುವಂತಹ ಯಾವುದೇ ಲಕ್ಷಣಗಳು ಇದುವರೆಗೂ ಕಂಡು ಬಂದಿಲ್ಲ. ಒಟ್ಟಾರೆ ಮಣಿಪುರ ನಮ್ಮ ದೇಶದಲ್ಲಿ ಗಲಭೆಯಿಂದ ಸಂತ್ರಸ್ತರಾಗಿದೆ. ಅಲ್ಲೊಂದು ರೀತಿ ಸಿವಿಲ್ ವಾರ್ ನಡೀತಾ ಇದೆ. ಈ ಸಿವಿಲ್ ವಾರ್ ಮುಂದಿನ ದಿನಗಳಲ್ಲಿ ಇತರೆ ರಾಜ್ಯಗಳಿಗೆ ಹಬ್ಬುವ ಸಾಧ್ಯತೆ ಇದೆಯಾ? ಇದ್ರೆ ಅದು ಯಾಕೆ ಕಾರಣ ಆಗುತ್ತೆ ಅಂದ್ರೆ, ಜನರಿಗೆ ಈಗ ಕೆಲಸ ಇಲ್ಲ, ಹಣ ಇಲ್ಲ, ಹಣದುಬ್ಬರ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಆಗಿದೆ, ಈ ಎಲ್ಲ ಕಾರಣಗಳು ಸಹ ಸಿವಿಲ್ ವಾರ್ಗೆ ಕಾರಣ ಆಗಬಹುದು. ಅದು ಮಣಿಪುರದಲ್ಲಿ ಬಹಳ ದಿನಗಳಿಂದ ನಡೀತಿದೆ. ಜನ ಯಾವಾಗಲೂ ತಮಗೆ ಬೆನ್ನು ಸುಟ್ಟಾಗ್ಲಷ್ಟೇ ಮಾತನಾಡ್ತಾರೆ. ಮಣಿಪುರದಲ್ಲಿ ಆಗುತ್ತಿದ್ರೆ ಜನ ಮಾತನಾಡಿಲ್ಲ. ಆದರೆ ಜನರಿಗೆ ಅವ್ರಿಗೆ ಕಷ್ಟ ಬಂದಾಗ ಖಂಡಿತ ಅವರು ಮಾತನಾಡ್ತಾರೆ. ಅದೇ ಸಿವಿಲ್ ವಾರ್ಗೆ ಕಾರಣ ಆಗುತ್ತಾ ಅನ್ನೋದನ್ನ ಇಲ್ಲಿ ನೋಡ್ಬೇಕಾಗುತ್ತೆ. ಇನ್ನು ಮೊರ್ಬಿ ಸೇತುವೆ ಕುಸಿತ ಆಗಿ, ಗುಜರಾತಲ್ಲಿ ಮೊರ್ಬಿ ಸೇತುವೆ ಕುಸಿತ ಆಗಿದ್ದೆಲ್ಲ ನಿಮ್ಗೆ ಗೊತ್ತು. ಈ ತೂಗು ಸೇತುವೆ ಕುಸಿತ ಪ್ರಕರಣದ ಪ್ರಮುಖ ಆರೋಪಿ ಕೈಗಾರಿಕೋದ್ಯಮಿ ಜಯಸುಖ್ ಪಟೇಲ್ ಅವರಿಗೆ ಕಾರ್ಯಕ್ರಮದಲ್ಲಿ ತುಲಾಭಾರ ಮಾಡಿದ್ದಾರೆ. ತುಲಾಭಾರ ಯಾಕೆ ಮಾಡ್ತಾರೆ? ಒಳ್ಳೆ ಕೆಲಸ ಮಾಡಿದ್ರೆ, ಏನೋ ಧಾರ್ಮಿಕವಾಗಿ ಗಣ್ಯ ವ್ಯಕ್ತಿ, ಸಾಮಾಜಿಕ ವ್ಯಕ್ತಿ, ಕಳಕಳಿ ಇರುವ ವ್ಯಕ್ತಿ ಇದ್ರೆ ಮಾಡ್ತಾ ಇದ್ರು. ಆದ್ರೆ ಇವಾಗ ಏನಂದ್ರೆ, ಭ್ರಷ್ಟಾಚಾರ ಮಾಡಿದವರು, ರಾಜಕಾರಣಿಗಳಿಗೆ ಕಿಕ್ ಬ್ಯಾಕ್ ಕೊಟ್ಟವರು, ರಾಜಕಾರಣ ಇಂಥದೇ ಪಕ್ಷ ಬರಬೇಕು ಅಂತ ಹೇಳಿ ಹಣ ಸಪ್ಲೈ ಮಾಡೋರು, ಅಂಥವ್ರಿಗೆ ಇವತ್ತು ಧಾರ್ಮಿಕ ಮಾನ್ಯತೆ ಗೌರವ ಸಿಗುವಂತ ವಾತಾವರಣ ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿದೆ. ಅದರ ಭಾಗವಾಗಿಯೇ ಇವತ್ತು ಜೈಸುಖ್ ಪಟೇಲ್ಗೆ ಇವತ್ತು ಅಹಮದಾಬಾದ್ನಲ್ಲಿ ತುಲಾಭಾರ ಮಾಡಿರೋದು, ಇದು ಸಹ ಹೊಸ ವಿವಾದಕ್ಕೆ ಕಾರಣ ಆಗಿದೆ. ಈ ಕಾರ್ಯಕ್ರಮದ ಆಯೋಜಕರು 75 ಕೆಜಿ ತೂಕದ ಮೋದಕವನ್ನ ಪಾಟೀದಾರ್ ಕುಟುಂಬಗಳಿಗೆ ಪ್ರಸಾದವಾಗಿ ವಿತರಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಪಟೇಲ್ ಅವರು ಗಡಿಯಾರ ತಯಾರಿಕಾ ಕಂಪನಿ ಒರೆವಾ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದು, ಕಡವಾ ಪಾಟೀದಾರ್ ಕನ್ಯಾ ಕೇಲವಾಣಿ ಮಂಡಲ ಆಯೋಜಿಸಿದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಟೇಲ್ ಭಾಗಿಯಾಗಿದ್ರು. ಉಮಾ, ಈ ಅಂದ್ರೆ ನಾವು ಇಡೀ ದೇಶದ ಮನಸ್ಥಿತಿಯನ್ನ ಇಲ್ಲಿ ಅರ್ಥ ಮಾಡ್ಕೋಬಹುದು. ಭ್ರಷ್ಟಾಚಾರದ ಸಾಂಸ್ಥೀಕರಣ ಆಗೋಗಿದೆ ಇವತ್ತು. ಜನರಿಗೆ ಹೇಗಾದ್ರೂ ಮಾಡು ಬದುಕು, ಕೊಲೆ ಮಾಡು, ಸುಲಿಗೆ ಮಾಡು, ಭ್ರಷ್ಟಾಚಾರ ಮಾಡು, ಹಣ ಸಂಪಾದಿಸು ಅನ್ನೋ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಚೆನ್ನಾಗಿ ರೂಪಿತ ಆಗ್ತದೆ. ಇದನ್ನ ನಮ್ಮ ಖಂಡಿತ ಹಿಂದೂ ಸಮಾಜ ಅಂದ್ರೆ ಒಂದು ಸದ್ಕೃತ್ಯಗಳನ್ನ ಹೇಳ್ಕೊಟ್ಟಂತ ಸಮಾಜ ಅದು. ಹೇಗೆ ಬದುಕಬೇಕು ನಮ್ಮ ಬದುಕನ್ನ ಅನ್ನೋದನ್ನ ಹೇಳ್ಕೊಟ್ಟಿರುವಂತಹ ಸಂಸ್ಕೃತಿ ನಮ್ಮದು. ಇವತ್ತು ಈ ಸಂಸ್ಕೃತಿಗೆ ಮಸಿ ಬಳಿಯುವಂತಹ ಕೆಲಸವನ್ನ ನಮ್ಮ ದೇಶದ ಜನನೇ ಮಾಡ್ತಾ ಇರೋದು. ಇಡೀ ವಿಶ್ವದಲ್ಲಿ ಹಿಂದೂಗಳ ಈ ಸನಾತನ ಧರ್ಮದ ಸಂಸ್ಕೃತಿಯ ಕುರಿತು ಜನ ಬೆರಗುಗಣ್ಣಿಂದ ನೋಡ್ತಾ ಇದ್ರು. ಆದ್ರೆ ಇವ್ರು ಯಾಕಪ್ಪ ಈ ಮಟ್ಟಕ್ಕೆ ಹಾಳಾಗ್ತಾ ಇದ್ದಾರೆ? ಇಡೀ ದೇಶದಲ್ಲಿ ಒಂದ್ ರೀತಿ ಧಾರ್ಮಿಕ ಅರಾಜಕತೆ ಉಂಟಾಗಿದೆ ಅಂತ ಹೇಳಿ ಇವತ್ತು ವಿದೇಶಗಳಲ್ಲಿ ಮಾತನಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕೊಡುಗೆ ಕೊಟ್ಟಿದ್ದು ರಾಜಕಾರಣಿಗಳ ಜೊತೆಗೆ ಇಲ್ಲಿನ ಧರ್ಮಗುರುಗಳು, ಧಾರ್ಮಿಕ ಮಠಗಳು ಎಲ್ಲವೂ ಇದರಲ್ಲಿ ಸೇರ್ಕೊಂಡಿದೆ. ಒಟ್ಟಿನಲ್ಲಿ ಇವತ್ತು ದೇವ್ರ ಕಣ್ಣು ಕಾಣ್ತಾನೋ ಇಲ್ವೋ, ಹಣ ಅಂತೂ ಕಣ್ಣಿಗೆ ಕಾಣುತ್ತೆ. ಈ ದೇಹ ಇರುವವರೆಗೂ ಹಣದಿಂದ ನಾವು ಸುಖ ಸಂಪತ್ತು ಅಧಿಕಾರವನ್ನ ಪಡ್ಕೋಬಹುದು ಅನ್ನೋದು ಇವತ್ತು ಭಾರತೀಯರ ಒಂದು ನೆಲೆಗಟ್ಟಿನಿಂದ ಯೋಚನೆ ಮಾಡುವಂತ ಸ್ಥಿತಿ ಬಂದಿದೆ. ಒಟ್ಟಾರೆ ಹಾಗಾಗಿ ಇವತ್ತು ಆ ಹಿನ್ನೆಲೆಯಲ್ಲಿ ಮೊರ್ಬಿ ಸೇತುವೆ ಕುಸಿತ ಮಾಡಿದವನ್ಗೆ ಇವತ್ತು ಒಂದು ರೀತಿ ಅಬ್ಬರವಾಗಿ ಅವರಿಗೆ ತುಲಾಭಾರ ಮಾಡಿರೋದು. ಇನ್ನು ವೋಟ್ ಬ್ಯಾಂಕ್ ರಾಜಕಾರಣದಿಂದ ದೂರ, ಅಭಿವೃದ್ಧಿಯೇ ನಮ್ಮ ಸರ್ಕಾರದ ಮಂತ್ರ ಅಂತ ಹೇಳಿ
ಮೋದಿ ಹೊಸ ಮಂತ್ರವನ್ನ ಹೇಳ್ತಾ ಇದ್ದಾರೆ. ಇಷ್ಟಿಸ ನಾನೇ ಗ್ಯಾರಂಟಿ ಅಂತ ಇದ್ರು ಜನರಿಗೆ. ಏನಾದ್ರೆ ಮೋದಿ ವಿಷಯ ಹೇಳ್ಬೇಕಂದ್ರೆ ಅವರು ತಮ್ಮ ಒಂದು ವರ್ಚಸ್ಸು ವಯಸ್ಸು ಎಲ್ಲವನ್ನು ಒಂದು ಅವರಿಗೆ ಕಾಂಪ್ಲೆಕ್ಸ್ ಅವರ ವರ್ಚಸ್ಸು ಒಂದು ಅವ್ರ ಮುಖದ ಮೇಲೆ ಒಂದು ತೇಜಸ್ಸು ಅದನ್ನೆಲ್ಲ ಕಾಪಾಡ್ಕೊಳ್ಳೋಕೆ ಅವರು ಒಂದು ಅಣಬೆಯನ್ನ ತಿಂತಾರಂತೆ. ಆ ಅಣಬೆ ಒಂದು ಕೆಜಿಗೆ 30-32 ಸಾವಿರ ರೂಪಾಯಿ ಆಗುತ್ತೆ. ಅಂತಹ ಅಣಬೆಯನ್ನ ತಿನ್ನುವಂತಹ ಮೋದಿಗೆ ಈ ಅಣಬೆ ಬೆಳೆಯೋದು ಎಲ್ಲ ಕಡೆ ಬೆಳೆಯಲ್ಲ, ಅದು ಕೇವಲ ಹಿಮಾಲಯದ ತಪ್ಪಲಲ್ಲಿ ಬೆಳೀತಾರೆ. ಇಂತಹ ಅಣಬೆಯನ್ನ ತಿಂದು ತಮ್ಮ ಸೌಂದರ್ಯವನ್ನ ವರ್ಧಿಸಿಕೊಳ್ಳುವಂತಹ ಯೌವನವನ್ನ ಕಾಪಾಡಿಕೊಳ್ಳುವಂತಹ ಮೋದಿಗೆ ಬಡವರ ಕಷ್ಟ ಅರ್ಥ ಆಗೋಲ್ಲ. ಮೋದಿ ಬಡವರಿಗೆ ಫ್ರೀಯಾಗಿ ಯಾಕೆ ಅಕ್ಕಿ ಕೊಡಬೇಕು ಅಂತ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಘೋಷಿಸಿದ್ರೂ ಸಹ ಅಕ್ಕಿ ಕೊಡಲಿಲ್ಲ. ಆದರೆ ಜನ ಅದನ್ನ ಮರೆತು ಮತ್ತೆ ಬಿಜೆಪಿಯವ್ರನ್ನ ಗೆಲ್ಲಿಸಿದ್ರು. ಆದರೆ ಇವಾಗ ಹೊಸ ನೌಟಂಕಿ ಏನಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣದಿಂದ ದೂರ ಉಳಿತೀನಿ, ಜನರ ಅಭಿವೃದ್ಧಿ ಮಂತ್ರದೊಂದಿಗೆ ನಮ್ಮ ಸರ್ಕಾರ ಮುನ್ನಡೆದಿದೆ. ಈಗ ಮೋದಿ ವರ್ಚಸ್ಸು ಕಡಿಮೆ ಆಗಿದೆ. ಮೋದಿ ಮುಖಕ್ಕೆ ಮೋದಿ ನಮೋ ನಮೋ ಅಂತ ಹೇಳಿ ಏನ್ ಕುಣಿತಾ ಇದ್ರಲ್ಲ ಯುವಕರು, ಇವತ್ತು ಇಲ್ಲ ಅವ್ರಿಗೆ. ಇವತ್ತು ಯಾರು ಅವ್ರ ಮುಖ ನೋಡಿ ವೋಟ್ ಹಾಕ್ತಿಲ್ಲ. ಈಗ ಕರ್ನಾಟಕದ ಏನು ಎಲೆಕ್ಷನ್ ಆಯ್ತಲ್ಲ, 3 ಉಪಚುನಾವಣೆಯಲ್ಲಿ ಮೋದಿ ಮುಖನೇ ತೋರಿಸಲಿಲ್ಲ. ಅಲ್ಲಿ ಎಲ್ಲರೂ ಮೋದಿ ಹೆಸರು ಹೇಳಿ ವೋಟ್ ಕೇಳಲೇ ಇಲ್ಲ. ಅವರು ಸ್ಥಳೀಯ ರಾಜಕಾರಣದ ಮೇಲೆ ಸ್ಥಳೀಯ ವಿವಾದಗಳನ್ನ ಹುಟ್ಟುಹಾಕಿ ಓಟನ್ನ ಕೇಳಿದ್ರು, ಅವ್ರದ್ದು ಮೋದಿ ಅಲ್ಲಿ ಬರಲೇ ಇಲ್ಲ. ಅದಕ್ಕೆ ಮೋದಿ ಇವಾಗ ನಾನು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲ್ಲ, ಅಭಿವೃದ್ಧಿ ಮಾಡ್ತೀನಿ, 10 ವರ್ಷ 12 ವರ್ಷ ಪೂರೈಸಿದ ಮೇಲೆ ಇವಾಗ ಅಭಿವೃದ್ಧಿ ಮಾಡಬೇಕು ಅಂತ ಕಣ್ತೆರಿತಾ ಇದೆ ಪಾಪ ಮೋದಿ ಅವರಿಗೆ. ಇದು ಸಹ ಒಂದ್ ರೀತಿ ತಮ್ಮ ಅಧಿಕಾರವನ್ನ ಉಳಿಸ್ಕೊಳ್ಳಕ್ಕೆ ಮೋದಿ ಮಾಡ್ತಾ ಇರುವ ಹೊಸ ತಂತ್ರಗಾರಿಕೆ ಅಂತಾನೆ ನೋಡ್ಬೇಕಾಗತ್ತೆ. ಎಸ್ಟಿ ನಾಯಕತ್ವದ ಶೃಂಗದಲ್ಲಿ ಮಾತನಾಡಿ ತಮ್ಮ ಆಡಳಿತವು ಸರ್ಕಾರದ ಮೇಲಿನ ಜನರ ನಂಬಿಕೆಯನ್ನ ಮರುಸ್ಥಾಪಿಸಿದೆ ಅಂತ ಹೇಳಿ, ನಮ್ಮನ್ನ ಬೇರೆಯವರು ಹೊಗಳಬೇಕು, ಈ ರೀತಿ ಅಧಿಕಾರ ಕೊಟ್ಟಿದ್ದಾರೆ, ಈ ರೀತಿ ಆಡಳಿತ ಮಾಡಿದ್ದಾರೆ ಅಂತ. ಮೋದಿ ಹೇಗಂದ್ರೆ ನಾನೇ ದೇವರು ಅಂದ್ಕೊಳ್ತಾರೆ, ನಾನೇ ಚೆನ್ನಾಗಿ ಆಡಳಿತ ಕೊಟ್ಟಿರೋದು ಅಂತ ಹೇಳ್ಕೊತಾರೆ. ನಾನೇ ನೆಹರುಗಿಂತ ಜಾಸ್ತಿ, ನಾನೇ ಇಂದಿರಾ ಗಾಂಧಿಗಿಂತ ಜಾಸ್ತಿ, ನಾನೇ ಎಲ್ಲರಿಗಿಂತ ಜಾಸ್ತಿ, ಕೊನೆಗೆ ನಾನೇ ಶ್ರೀಕೃಷ್ಣ ಪರಮಾತ್ಮನು ಅಂದ್ಬಿಡ್ತಾರೆ ಅಂತಹ ಅವರು ಮೋದಿ. ಒಟ್ಟಾರೆ 10 ವರ್ಷದಲ್ಲಿ 5 ಚುನಾವಣೆಯನ್ನು ಕಂಡಂತಹ 1990ರ ದಶಕ ನೆನಪಿಸ್ಕೊಂಡ ಮೋದಿ, ಕೆಲ ವರ್ಷಗಳ ಹಿಂದೆ ಈ ದೇಶದಲ್ಲಿ ಅಸ್ಥಿರತೆ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೋದಿ ಅವರೇ, ನೀವು ದೇಶದಲ್ಲಿ ಅಸ್ಥಿರತೆ ಇತ್ತಾ ಇಲ್ವಾ ಅನ್ನೋದನ್ನ ಹಿಂದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥ ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ಮಾರ್ಕಂಡೇಯ ಕಾಡ್ಜು, ನಿಮ್ಮ ಆಡಳಿತಾವಧಿ ಹೇಗಿದೆ, ಈ ದೇಶದ ಜನರನ್ನ ಯಾವ ರೀತಿ ಅಸ್ಥಿರ ನೀವು ಮಾಡಿದ್ದೀರಾ, ಈ ದೇಶದ ಯುವಕರನ್ನ ಯಾವ ಪ್ರಪಾತಕ್ಕೆ ನೀವು ತಳ್ಳಿದ್ದೀರಾ ಅನ್ನೋದನ್ನ ಹೇಳಿದ್ದಾರೆ. ದಯವಿಟ್ಟು ನೀವು 10 ನಿಮಿಷ ಅಥವಾ 1/2 ಗಂಟೆ ಟೈಮ್ ಮಾಡಿಕೊಂಡು ಕೇಳಿ, ಅವರು ನಿಮ್ಮ ಗುಣಗಾನ ಮಾಡಿದ್ದಾರೆ, ಏನ್ ಗುಣಗಾನ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮದೇ ಹಿಂದಿ ಭಾಷೆಯಲ್ಲಿ ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಹೇಳ್ಬೇಕಾಗುತ್ತೆ. ಅಂತಹ ಕೆಟ್ಟ ಸರ್ಕಾರ ನೀವು ಕೊಟ್ಟಿದ್ದೀರಾ ಅನ್ನೋದಕ್ಕೆ ನೀವು ನೇರವಾಗಿ ಅವ್ರ ಹೆಸರನ್ನೇ ಪ್ರಸ್ತಾಪ ಮಾಡಿ ನೀವು ಸಮಜಾಯಿಷಿ ಮಾಡ್ಕೊಳ್ಳೋಕೆ ಎಲ್ಲ ಅವಕಾಶ ಇದೆ. ನಿಮ್ಮದೇ ಗೋಧಿ ಮೀಡಿಯಾ ಇದೆ, ಗೋಧಿ ಮೀಡಿಯಾದಲ್ಲಿ ನಿಮ್ಮನ್ನ ಹೊಗಳಿ ಹೊಗಳಿ ಇವತ್ತು ಅವರ TRPನು ಬಿದ್ದೋಗಿದೆ. ಅದೇ ನೀವು ಮಾಡಿದ ಒಂದು ಸಾಧನೆ ಅಂತ ಇಲ್ಲಿ ಹೇಳಬೇಕಾಗುತ್ತೆ. ಚಿಂತಕರು, ಪತ್ರಿಕೆಗಳಲ್ಲಿ ರಾಜಕೀಯ ವಿಶ್ಲೇಷಣೆ ಬರೆಯುವವರು ಭಾರತದಲ್ಲಿ ಎಲ್ಲವೂ ಹೀಗೆಯೇ ಮುಂದುವರಿಯಲಿ ಎಂದು ಭವಿಷ್ಯ ನುಡಿದಿದ್ದರು, ಆದರೆ ದೇಶದ ಜನರು ಅವರ ಭವಿಷ್ಯವನ್ನು ಸುಳ್ಳಾಗಿಸಿದರು ಎಂದು ಹೇಳಿದರು. ದೇಶದ ಜನ ಈಗಲೂ ನಿಮ್ಮ ಭವಿಷ್ಯವನ್ನ ಸುಳ್ಳಾಗಿಸ್ತಾ ಇದ್ದಾರೆ, ಆದರೆ ನಿಮ್ಮ EVM ಮೋಡಿ ಇದೆಯಲ್ಲ, ಅದು ಮಾತ್ರ ನಿಮ್ಮ EVM ಮೋಡಿ, ನಿಮ್ಮ ರಾಜೀವ್ ಕುಮಾರ್ ಇದಾರಲ್ಲ, ಅವರು ಚುನಾವಣಾ ಆಯೋಗದ ಆಯುಕ್ತರು, ಆಗಾಗ ಒಂದು ಮೋಡಿಯನ್ನ ಮಾಡ್ತಾ ಇರ್ತಾರೆ, ಮೆರಗನ್ನ ಮಾಡ್ತಾ ಇರ್ತಾರೆ, ಬೆರಗನ್ನ ಮಾಡ್ತಾ ಇರ್ತಾರೆ, ಆದ್ರಿಂದ ನಿಮ್ ಪರವಾಗಿ ಯಾವಾಗ್ಲೂ ಇದೆ. ಆದ್ರೆ ಸತ್ಯ ಒಂದಲ್ಲ ಒಂದ್ ದಿವಸ ಗೆಲ್ಲಲೇಬೇಕು, ಅದು ಗೆಲ್ಲುತ್ತೆ. ಇದುವರೆಗೂ ನೀವೇನು ಹಿಂದೂ ಇತಿಹಾಸ ಹಿಂದುತ್ವ ಅನ್ನೋದ್ರ ಮೇಲೆ ಧರ್ಮದ ಆಧಾರದ ಮೇಲೆ ಬರೀ ಆ ಧರ್ಮದಲ್ಲಿರುವ ಎಲ್ಲ ಧರ್ಮ ಗುರುಗಳು ಅಥವಾ ಧಾರ್ಮಿಕತೆ ಹೇಳೋದೊಂದೇ, ಧರ್ಮಕ್ಕೆ ಸತ್ಯಕ್ಕೆ ಎಲ್ಲ ಜನಾಂಗಕ್ಕೂ ಒಂದೇ ಸತ್ಯ ಇರೋದು, ಒಂದೇ ಒಂದೇ ಸತ್ಯ ಅಸತ್ಯ ಅನ್ನೋದು ಎರಡು ಎಲ್ಲರಿಗೂ ಒಂದು ಅನ್ವಯಿಸುತ್ತೆ. ದೇವನೊಬ್ಬ ನಾಮ ಹಲವು, ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಮೋದಿಯವರು ಯಾವಾಗ್ಲೂ
ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾತ್ರ ಜಪ ಮಾಡ್ತಾ ಇರ್ತಾರೆ. ಆದ್ರೆ ಈ ಸರಿ ಚುನಾವಣೆಯಲ್ಲಿ 400 ಪಾರ್ ಅನ್ನೋದನ್ನ ವರ್ಕ್ ಆಗ್ಲಿಲ್ಲ ಅನ್ನೋದನ್ನ ಮೋದಿಯವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಆದ್ರೆ ಮೋದಿಯವರು ಆ ಚುನಾವಣಾ ಅವ್ರು ಹೇಳುವಂತ ಚುನಾವಣಾ ಆಯ್ತಾ ಇಲ್ಲ ಅಂದ್ರೆ ಯಾವತ್ತು ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಈಗ ಹಲವಾರು ಸಮೀಕ್ಷೆಗಳು ಸಾಬೀತು ಮಾಡಿವೆ. ಆದ್ರೆ ಈ ಬಾರಿನೂ ಅವರು ತಾವೇ ಗೆಲ್ತೀವಿ ಅಂದ್ರೆ ಅದರಲ್ಲಿ ಚುನಾವಣೆಯಲ್ಲಿ ಇವಿಎಂ ಚಮತ್ಕಾರ ಹೇಗಾಗುತ್ತೆ, ಇದುವರೆಗೂ ಇವಿಎಂ ನಮ್ಗೆ ಕರೆಕ್ಟ್ ಇದೆ ಅಂತ ಹೇಳಿದ್ದನ್ನ ತಿರಸ್ಕಾರ ಮಾಡಿದವರು ಚಂದ್ರಚೂಡ್ ಮುಖ್ಯ ನ್ಯಾಯಾಧೀಶರಾಗಿದ್ರು ಸುಪ್ರೀಂ ಕೋರ್ಟ್ಗೆ. ಇವತ್ತು ಅವರು ಅದನ್ನೆಲ್ಲ ಹೊಡೆದಾಕಿದ್ಕೆ ದೊಡ್ಡ ಸ್ಥಾನಕ್ಕೆ ಏರುವ ಎಲ್ಲ ಸಾಧ್ಯತೆಗಳನ್ನ ಕಾಣ್ತಾ ಇದ್ದಾರೆ. ಒಟ್ಟಾರೆ ಎಲ್ರಿಗೂ ಇಲ್ಲಿ ಸತ್ಯ ಧರ್ಮ ದೇಶ ಉಳಿಸಬೇಕು ದೇಶ ಪ್ರೇಮ ಅನ್ನೋದಕ್ಕಿಂತ ತಾವು ತಮಗೆ ಯಾವ ಸ್ಥಾನವನ್ನ ಸ್ಥಾಪಿಸ್ಕೋಬೇಕು ಅನ್ನೋದು ಮುಖ್ಯವಾಗಿದೆ. ಹಾಗಾಗಿ ಎಲ್ಲರೂ ಈಗ ದೇಶದಲ್ಲಿ ಏನಂದ್ರೆ ಓಡೋ ಕುದುರೆ ಹಿಂದೆನೆ ಎಲ್ಲರೂ ಓಡ್ತಾ ಇದ್ದಾರೆ. ಈಗ ಮೋದಿ ಓಡೋ ಕುದುರೆ ಆಗಿರೋ ತರ ಕಾಣಿಸ್ತಾ ಇದೆ. ಆದ್ರೆ ಎಲ್ಲರ ಕಡಿವಾಣ ಎಲ್ಲ ಕುದುರೆಗಳಿಗೂ ಕಡಿವಾಣ ಹಾಕೋನು ಮೇಲಿದ್ದ ಇರ್ತಾನೆ. ಅವನು ಈ ದೇಶದಲ್ಲಿ ಈ ಪ್ರಪಂಚಕ್ಕೆ ಒಂದು ಸಮಸ್ಯೆ ಬಂದಾಗ ಕಡಿವಾಣ ಹಾಕಕ್ಕೆ ನೇಚರ್ ಒಂದು ತನ್ನದೇ ಆದ ನಾಯಕನನ್ನ ಕಳಿಸ್ತಾನೆ ಅಂತ ಹೇಳಿ ನಾನು ಹೇಳ್ತಾ ಇದ್ದು ಮಾರ್ಕಂಡೇಯ ಕಾಡ್ಜು ಹೇಳಿದ್ದಾರೆ. ಅಂತಹ ನಾಯಕ ಬಂದಾಗ ಜನ ಅವ್ರ ಜೊತೆ ನಿಲ್ಬೇಕು ಅಂತ, ಅಂತಹ ನಾಯಕನಿಗೋಸ್ಕರ ಈ ದೇಶ ಕಾಯ್ತಾ ಇದೆ. ಅಂತಹ ನಾಯಕ ಅಥವಾ ನಾಯಕಿ ಬಂದೇ ಬರ್ತಾರೆ. ಆ ನಾಯಕಿ ಬಂದಾಗ ನಾಯಕ ಬಂದಾಗ ಈ ದೇಶದ ಜನ ಒಂದು ಒಂದು ಯಾವುದೇ ಬೆರಗು ಮೋದಿಯ ಮಾತುಗಳಿಗೆ ಬೆರಗಾಗದೆ ಮೋಡಿಗೊಳಗಾಗದೆ ಸತ್ಯದ ಪರ ನಿಂತು ತಮ್ಮ ಜೀವನ ಸುಧಾರಣೆ ಮಾಡ್ಕೋಬೇಕಾಗುತ್ತೆ ಅಂತ ದಿನ ಬರುತ್ತಾ ಅದಕ್ಕೆ ರೆಡಿ ಆಗ್ತಾ ಇದೆಯಾ ಅದು ಸಹ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದನ್ನು ಸಹ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಹೇಳ್ತಿರ್ತೀವಿ ನಮ್ಮ. ಅದಕ್ಕಾಗಿ ನೀವು ಗೋಧಿ ಮೀಡಿಯಾದಲ್ಲಿ ಇದೆಲ್ಲ ಅವ್ರಿಗೆ ಹೇಳೋಕ್ ಬಿಡಲ್ಲ, ಯಾಕಂದ್ರೆ ಗೋಧಿ ಮೀಡಿಯಾವನ್ನ ನಡೆಸೋರು ಉದ್ಯಮಿಗಳು. ಇವತ್ತು ಎಲ್ಲ ಮಾಧ್ಯಮ ಉದ್ಯಮಿಗಳ ಪರ ಉದ್ಯಮಿಗಳ ಕೈಯಲ್ಲಿದೆ. ಇವತ್ತು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ, ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನ ಕೇವಲ ಇವತ್ತು ಸ್ಟೇಜ್ ಮೇಲೆ ಮಾಡಿದ್ದಾರೆ, ಸ್ಟೇಜ್ ಮೇಲೆ ಫಂಕ್ಷನ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಈ ರೀತಿ ಕಾರ್ಯಕ್ರಮಗಳಲ್ಲಿ ಸರ್ಕಾರವನ್ನ ಸರ್ಕಾರ ಏನ್ ಮಾಡ್ತಿದೆ, ಜನಕ್ಕೆ ಏನ್ ಅನ್ಯಾಯ ಆಗ್ತಿದೆ ಅಂತ ಹೇಳುವಂತಹ ಕೆಲಸ ಆಗ್ಬೇಕಾಗುತ್ತೆ. ಅದನ್ನ ನಾವು ಆದಷ್ಟು ಪ್ರಯತ್ನ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀವಿ. ಇದನ್ನ ನೀವು ಕೇಳಿ ಸಹ ಪ್ರತಿಯೊಬ್ಬ ನಾಗರಿಕರಿಗೂ ಇದನ್ನ ಮುಟ್ಟಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಅದಕ್ಕಾಗಿ ನೀವು ನಮ್ಗೆ ಸಹಾಯ ಮಾಡಬೇಕು, ಜೊತೆಗೆ ಕೈ ಜೋಡಿಸ್ಬೇಕು. ನಮ್ಮ ಚಾನೆಲ್ ನ ನೋಡೋದ್ರ ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಚಾನೆಲ್ನ ತಲುಪಿಸಿ ನೀವು ಸಬ್ಸ್ಕ್ರೈಬ್ ಆಗಿ, ಅವರು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. 1 ಕೋಟಿ ಜನರು ಕರ್ನಾಟಕದಲ್ಲಿ, 7 ಕೋಟಿ ಜನ ಇದ್ದೀರಾ, 1 ಕೋಟಿ ಜನರು ನಮ್ಮ ಜೊತೆ ನಿಲ್ಲಿ ಕರ್ನಾಟಕವನ್ನ ದೇಶವನ್ನ ಉಳಿಸೋಕೆ ನಮ್ಮ ಜೊತೆ ನಿಂತು ನೀವು ನಮ್ಮ ನಮ್ಮ ಚಾನೆಲ್ ಬರುವಂತಹ, ನಾವು ಯಾವ ಪಕ್ಷದ ಪರವೂ ಅಲ್ಲ, ಸುದ್ದಿಯನ್ನಷ್ಟೇ ಹೇಳೋದಷ್ಟೇ ನಮ್ಮ ಕೆಲಸ. ಆ ಸುದ್ದಿಯನ್ನ ಕೇಳಿದಾಗ ನೀವು ಸಹ ಏನೆಲ್ಲ ಮಾಡಬೇಕಾಗುತ್ತೆ ನಾಗರಿಕರಾಗಿ ಅನ್ನೋದನ್ನ ಎಚ್ಚೆತ್ಕೋಬೇಕಾಗುತ್ತೆ. ಅದನ್ನ ನಾವು ನಿಮ್ಗೆ ತಲುಪಿಸ್ತಿರ್ತೀವಿ. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.